ಭ್ರಷ್ಟಾಚಾರದ ಬಗ್ಗೆ ಅಕ್ರಮದ ಬಗ್ಗೆ ದಿನನಿತ್ಯ ಸುದ್ದಿ ಇರಲೇಬೇಕು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅದಿಲ್ಲದೆ ಜೀವನ ಇಲ್ಲ ರೀ. ರಾಜಕೀಯನೂ ಇಲ್ಲ, ಅಧಿಕಾರಿಗಳು ಇಲ್ಲ, ಜನನೂ ಇಲ್ಲ ಅನ್ನುವ ಥರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಹಾಳಾಗಿ ಹೋಗಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆಫ್ ಕೋರ್ಸ್ ಪಿ ಎಸ್ ಐ ನೇಮಕಾತಿ ಪರೀಕ್ಷೆಯ ಅಕ್ರಮ ಪುರಾಣ ಬಹಳ ದಿನಗಳಿಂದ ಅದು ನಮಗೆ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ಗಳನ್ನು ಕೊಡ್ತಾ ಇದೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ ಪಿ ಎಸ್ ಐ ನೇಮಕಾತಿ ಪರೀಕ್ಷೆಯ ಅಕ್ರಮ ಪ್ರಕರಣ ಬೆಳಕಿಗೆ ಬಂದಂಥ ಹಿನ್ನೆಲೆಯಲ್ಲಿ ಪ್ರಮುಖ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ಗೆ ಸಿಐಡಿ ನೋಟಿಸ್ ಕೊಡ್ತಾನೆ ಇದೆ. ಇವತ್ತು ಐದನೇ ನೋಟಿಸು, ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದೆ ಸಿಐಡಿ. ಜನವರಿ 21ರಂದು ನೋಟಿಸ್ ಕೊಟ್ಟಿದೆ ಸಿಐಡಿ. ಕಲಬುರಗಿ ನಗರದಲ್ಲಿರೋ ಸಿಐಡಿ ಕಚೇರಿಗೆ ಹಾಜರಾಗಬೇಕು ಅಂಥೇಳಿ ನೋಟಿಸ್ ನೀಡಿದೆ. ಜಾಮೀನು ಸಿಕ್ಕ ಮೇಲೆ ಸಿಐಡಿ ವಿಚಾರಣೆಗೆ ರುದ್ರಗೌಡ ಹಾಜರಾಗಿಲ್ಲ. ಇವತ್ತಾದರೂ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಹಿಂದೆ 4 ನೋಟಿಸ್ ಕೊಟ್ಟರೂ ಕೂಡ ಆರ್ ಡಿ ಪಾಟೀಲ್, ರುದ್ರಗೌಡ ಪಾಟೀಲ್ ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಲೂ ಶರ್ಟ್ ಹಾಕ್ಕೊಂಡು ಬರ್ತಾ ಇದ್ದಾರಲ್ಲ, ಅವರೇ ರುದ್ರಗೌಡ. ಅಯ್ಯೋ ನೋಡಿದೀವಿ ಬಿಡ್ರಿ ಇವ್ರನ್ನ ಅಂದಿರ್ತೀವಿ. ಆದರೆ ಏನು ಪ್ರಯೋಜನ ಅಂದರೆ ನೋಡಿ, ಆರಾಮಾಗಿ ಬರ್ತಾ ಇದ್ದಾರೆ ಅಂದರೆ ನೀವು ಕೈ ಕೋಳ ತೋಳಿಸ್ತಿರೋ, ನೀವು ತೋಳನ ಕರ್ಕೊಂಬರ್ತಿರೋ, ಏನಾದರೂ ಮಾಡಿ, ನಾವು ಮಾತ್ರ ಇರೋದು ಹಿಂಗೆ ಅಂಥೇಳಿ ಗೊತ್ತಿಲ್ವಾ ನಮಗೆ ಕಾನೂನು ಕಟ್ಟಲೆ ಅನ್ನುವ ಥರದಲ್ಲಿ ಪೋಸ್ ಕೊಡ್ತಾ ಇರ್ತಾರೆ. ಅಂಥವ್ರಿಗೆ ಈ ನೋಟಿಸ್ಸು ಯಾವ ರೀತಿ ಉತ್ತರ ಆಗುತ್ತೆ? ಈ ರೀತಿ ಬೇಜವಾಬ್ದಾರಿ ಮೆರಿತಾ ಇದ್ದರೆ ಇವ್ರ ಹಿಂದೆ ಯಾರಿದ್ದಾರೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಕಲಬುರಗಿ ಜಿಲ್ಲಾ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್, ವೆರಿ ಗುಡ್ ಮಾರ್ನಿಂಗ್. ಪಿ ಎಸ್ ಐ ಅಕ್ರಮ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಟ್ವಿಸ್ಟ್ಗಳನ್ನು ಟರ್ನ್ಸ್ಗಳನ್ನು ನೋಡ್ತಾನೆ ಇದ್ದಾರೆ. ಆರಂಭದಲ್ಲಿ ಮಾತ್ರ ವಾ ಹಿಂಗಾಗಿದೆಯಾ ಅಂತೀವಿ, ಆಮೇಲೆ ಇದೇ ಕತೆ, ಇದೇ ರೋತೆ, ಇದೇ ವ್ಯಥೆ. ಈಗ ಐದನೇ ಬಾರಿ ನೋಟಿಸ್ ಕೊಟ್ಟರು ಯಾಕೆ ಅಂದರೆ, ಐದನೇ ಬಾರಿ ನೋಟಿಸ್ ಕೊಡೋ ಪ್ರಮೇಯ ಯಾಕೆ ಬರ್ತಾ ಇದೆ? ಆರ್ ಡಿ ಪಾಟೀಲ್ ಯಾಕೆ ಇನ್ನೂ ಹಾಜರಾಗ್ತಾ ಇಲ್ಲ? ಈಗ ಐದನೇ ಬಾರಿ ಕೊಟ್ಟಿರುವಂಥ ಸಿ ಐ ಡಿ ನೋಟಿಸ್ಗೆ ಹಾಜರಾಗ್ತಾರೆ ಅನ್ನುವ ಸುಳಿವಿದೆಯಾ? ಏನಿದೆ ಮಾಹಿತಿ? ಖಂಡಿತ ರಾಘವ ಸೂರ್ಯ, ಯಾಕೆಂದ್ರೆ ಸಾಮಾನ್ಯ ವ್ಯಕ್ತಿ ಅಥವಾ ಸಾಮಾನ್ಯ ಏನೊಂದು ಒಬ್ಬ ಆರೋಪಿ ಇದ್ದರೆ ಅದರ ಮೇಲೆ ಏನೊಂದು ಅರೆಸ್ಟ್ ವಾರೆಂಟ್ ಆಗಿರ್ಬೋದು, ಮತ್ತೆ ಏನೊಂದು ಅಧಿಕಾರಿಗಳು ಪೊಲೀಸರು ನೋಟಿಸ್ ನೀಡ್ತಾರೆ. ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ತಕ್ಷಣವೇ ಆತನನ್ನ ಎಲ್ಲೇ ಇರಲಿ ಬಂಧಿಸಿಕೊಂಡು ಒಂದು ಠಾಣೆಗೆ ಕರ್ತಾ ಇರ್ತಾರೆ. ಆದ್ರೆ ಏನೊಂದು ಪಿ ಎಸ್ ಐ ನೇಮಕಾತಿ ಪರೀಕ್ಷಾ ಅಕ್ರಮದ ಕಿಂಗ್ ಪಿನ್ ಆಗದಂತ ಆರ್ ಡಿ ಪಾಟೀಲ್ ಏನೊಂದು ಕಳೆದ 10 ದಿನಗಳ ಹಿಂದಷ್ಟೇ ಹೈಕೋರ್ಟ್ನ ಷರತ್ತುಬದ್ಧ ಜಾಮೀನ ಮೇಲೆ ಒಂದು ಕೋರ್ಟ್ನಿಂದ ಬಿಡುಗಡೆಗೊಂಡಿದ್ದರು. ಆದ್ರೆ ಕೋರ್ಟ್ನಿಂದ ಜಾಮೀನು ಪಡೆದು ಹೊರ ಬಂದ ಮೇಲೆ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಯಾವುದೇ ಕಾರಣಕ್ಕೂ ನಗರ ವ್ಯಾಪ್ತಿ ಬಿಟ್ಟು ಹೊರಗೆ ಹೋಗಬಾರದು ಅಂತ ಷರತ್ತು ಕೂಡ ವಿಧಿಸಲಾಗಿತ್ತು. ಹೀಗಾಗಿ ಹೈಕೋರ್ಟ್ನ ಏನೊಂದು ಜಾಮೀನು ಷರತ್ತು ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಮತ್ತೆ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ಗೆ ಏನೊಂದು ನೋಟಿಸ್ ನೀಡ್ತಾರೆ. ಸರಿಸುಮಾರು ಈಗ ಒಂದು 4 ನೋಟಿಸ್ ನೀಡಿದರೂ ಕೂಡ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಇದುವರೆಗೆ ಸಿಐಡಿ ಕಚೇರಿಗೆ ಬಂದು ಏನೊಂದು ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ನಿನ್ನೆ ಅಷ್ಟೇ ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಪ್ರತ್ಯಕ್ಷವಾಗಿ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಿಲ್ಲ, ನಾನು ಈ ಒಂದು ನೆಲದ ಕಾನೂನಿಗೆ ಮತ್ತು ಸಿಐಡಿ ಅಧಿಕಾರಿಗಳಿಗೆ ಒಂದು ಬೆಲೆ ಕೊಡ್ತೇನೆ ಎಂಬ ಮಾತನ್ನು ಕೂಡ ಹೇಳಿದನು. ಹೀಗಾಗಿ ಸಿಐಡಿ ಅಧಿಕಾರಿಗಳು ಮತ್ತೆ ನಿನ್ನೆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ನೀನು ನಿಜವಾಗಿಯೂ ಈ ನೆಲದ ಕಾನೂನಿಗೆ ಗೌರವ ಕೊಡುವುದೇ ಆದಲ್ಲಿ ನೀನು 23ರಂದು ಎಂದು ಕಲಬುರಗಿ ನಗರದ ಐವಾನಿ ಶಾಹಿ ಪ್ರದೇಶದಲ್ಲಿರುವ ಸಿಐಡಿ ಕಚೇರಿಗೆ ಬಂದು ಖುದ್ದು ಹಾಜರು ಆಗಬೇಕೆಂದು ಒಂದು ನೋಟಿಸ್ ಕೂಡ ನೀಡಿದ್ದಾರೆ. ಹೀಗಾಗಿ ಇಂದು ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ನಿಜವಾಗಿಯೂ ಏನೊಂದು ಸಿಐಡಿ ಕಚೇರಿಗೆ ಬಂದು ವಿಚಾರಣೆಗೆ ಒಳಪಡ್ತಾನೆ ಅನ್ನೋದು ಕೂಡ ಒಂದು ಕುತೂಹಲ ಕೆರಳಿಸಿದೆ ರಾಘವ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಅನಿಲ್. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.